ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಬೆಳಬೆಳಿಗೆ, ನಾನು ಅರ್ಪಿತಾ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು, ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಬರ್ತಿದ್ದ ಸಿದ್ದರಾಮಯ್ಯಗೆ ಮತ್ತೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಇನ್ನು ಮೊಟ್ಟೆ ಎಸೆತ ಪ್ರಕರಣ ಸಂಬಂಧ ಕುಶಾಲನಗರದ ಬಳಿಕ ಮಡಿಕೇರಿಯಲ್ಲಿ 9 ಜನರ ಮೇಲೆ ಎಫ್ಐಆರ್ ಆಗಿದೆ. ಸರ್ಕಾರದ ವಿರುದ್ಧ ಮತ್ತೆ ಸಿದ್ದರಾಮಯ್ಯ ಸಿಡಿಮಿಡಿಯಾಗಿದ್ದಾರೆ. ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಮನೆ ಮೇಲೆ ನಿನ್ನೆ ಬೆಳಗ್ಗೆ ಸಿಬಿಐ ದಿಢೀರ್ ರೈಡ್ ಮಾಡಿತ್ತು. ರಾತ್ರಿ ವೇಳೆಯಲ್ಲಿ ಮುಕ್ತಾಯವೂ ಆಯಿತು. ಡಿಸಿಎಂ ಸಾಹೇಬ್ರ ಮೊಬೈಲ್ ಕಂಪ್ಯೂಟರ್ ಅನ್ನು ಸಿಬಿಐ ವಶಕ್ಕೆ ಪಡೆದಿದೆ. ಈ ಗ್ಯಾಪ್ನಲ್ಲಿ ಕೇಂದ್ರ ಹಾಗೂ ದೆಹಲಿ ಸರ್ಕಾರದ ನಡುವೆ ವಾಕ್ ಸಮರವೇ ನಡೆದು ಹೋಗಿದೆ. ಭಾರೀ ಮಳೆಗೆ ಜಮ್ಮು ತತ್ತರಿಸಿದೆ. ಪರಿಣಾಮ ಹಿಮಕೋಟಿ ಟ್ರ್ಯಾಕ್ನಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇದರಿಂದಾಗಿ ವೈಷ್ಣೋದೇವಿ ಯಾತ್ರೆಗೆ ಅಡಚಣೆ ಉಂಟಾಗಿದೆ. ಪರಿಣಾಮ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಆರ್ಟಿಮಿಸ್ 1 ಮಿಷನ್ ಮೂಲಕ ನಾಸಾ ಮತ್ತೊಮ್ಮೆ ಚಂದ್ರಯಾನಕ್ಕೆ ಸಜ್ಜಾಗಿದೆ. ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಗೆ ಅಗತ್ಯ ಸಾಮಗ್ರಿಗಳನ್ನು ಚಂದ್ರನ ನೆಲಕ್ಕೆ ಕೊಂಡೊಯ್ಯಲಿದೆ. 3 ಮನುಷ್ಯಾಕೃತಿ ರೋಬೋಟ್, ಕೆಲ ಆಟಿಕೆಗಳು, ಅಮೆಜಾನ್ನ ಅಲೆಕ್ಸಾ ಸೇರಿ ಹಲವು ವಸ್ತು ನಭಕ್ಕೆ ಕಳಿಸೋಕೆ ಸಿದ್ಧತೆ ನಡೆದಿದೆ. ಬಹುಭಾಷಾ ನಟಿ ತ್ರಿಷಾ ಕೃಷ್ಣನ್ ರಾಜಕೀಯಕ್ಕೆ ಎಂಟ್ರಿ ಕೊಡೋಕೆ ಸಜ್ಜಾಗ್ತಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ರಾಜಕೀಯವಾಗಿ ಬೆಳೆಯುವ ಇಚ್ಛೆ ತೋರುತ್ತಿದ್ದಾರಂತೆ. ನಟಿಯ ಈ ನಿರ್ಧಾರದ ಹಿಂದೆ ನಟ ವಿಜಯ್ ಬೆಂಬಲ ಇದೆ ಎನ್ನಲಾಗ್ತಾ ಇದೆ.